Hey guys, welcome to Vedant Patashale. Thank you so much for your subscriptions. Yara subscribe maadkondidira tumane thank you. Yaru first time nimma channel na visit maadta idira subscribe maadkoli. Subscribe maadida nantara bell icon na click maadodana maribedi. ಯಾಕೆ ಅಂತಂದ್ರೆ ವೇದಾಂತ್ ಪಾಠಶಾಲೆ ಕಡೆಯಿಂದ ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ಸಿಗ್ಬೇಕು ಅಂತಂದ್ರೆ ನೀವು ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ನಿಮ್ಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದಲ್ಲಿ ಅದಕ್ಕೆ ಲೈಕ್ಸ್ ನ ಪ್ರೊವೈಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದಾರೆ ಅವರ ಜೊತೆ ನಮ್ಮ ವಿಡಿಯೋಸ್ ಎಲ್ಲ ಶೇರ್ ಮಾಡಿ. ಓಕೆ, ಇವತ್ತು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡೋಕೆ ತಗೊಂಡ್ ಬಂದಿರೋ ಕಾನ್ಸೆಪ್ಟ್ ಯಾವ್ದಾಗಿದೆ ಅಂತಂದ್ರೆ ಪ್ರಚಲಿತ ವಿದ್ಯಮಾನ. ಅಂದ್ರೆ ಏನಂತ ಹೇಳ್ಬಹುದು, ಕರೆಂಟ್ ಅಫೇರ್ಸ್. ಯಾವ ದಿನಕ್ಕೆ ಸಂಬಂಧಿಸಿದ್ದು? ಏಪ್ರಿಲ್ 21ನೇ ತಾರೀಕಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನನ ಇವತ್ತು ನಾವು ನೋಡ್ತೀವಿ. ಇದರ PDF ನ ಅವಶ್ಯಕತೆ ಇದ್ದಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ, ಅಲ್ಲಿ ನಾನು ನಿಮ್ಗೆ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದೀನಿ, ಲಿಂಕ್ ಟು ಡೌನ್ಲೋಡ್ PDF ಅಂತ ಹೇಳಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಇವತ್ತು ನಾನು ಏನೇನು ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ ಅದನ್ನೆಲ್ಲ PDF ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮುಂದಿನ ಎಕ್ಸಾಮ್ಗಳಿಗೆ ಉಪಯೋಗಿಸ್ಕೊಳ್ಬಹುದಾಗಿದೆ. ಓಕೆ, ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಪ್ಯಾನ್ ಇಂಡಿಯಾ ಸಿಂಗಲ್ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಸಂಖ್ಯೆ 112, ಇದಕ್ಕೆ ಸೇರಿಕೊಂಡವರು ಯಾರು? ಸೊ ಯಾರಾಗಿದ್ದಾರೆ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು, ಅವರ ಜೊತೆಯಲ್ಲಿ 20 ರಾಜ್ಯಗಳು. ಬನ್ನಿ ಅದರ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಇದೆ. 2019 ಏಪ್ರಿಲ್ 19ರಂದು ತೊಂದರೆ ಎದುರಿಸುತ್ತಿರುವ ಜನರಿಗೆ ತಕ್ಷಣದ ನೆರವು ಪಡೆಯಲು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 20 ರಾಜ್ಯಗಳು ಏಕ ತುರ್ತು ಸಹಾಯವಾಣಿ ಸಂಖ್ಯೆ ಎಷ್ಟಿದೆ? ಅದು 112, ಇದಕ್ಕೆ ಸೇರ್ಪಡೆಯಾಗಿದೆ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಸಪೋಸ್ ನಾವ್ ಯಾವ್ದೋ ಒಂದು ಪ್ರಾಬ್ಲಮ್ ಅಲ್ಲಿ ಇರ್ತೀವಿ, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರಬಹುದು, ಆಗ ನಾವೇನಾದ್ರೂ 112 ಈ ಒಂದು ನಂಬರ್ಗೆ ಡಯಲ್ ಮಾಡಿದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಅವ್ರ ಕಡೆಯಿಂದ ಹೆಲ್ಪ್ ಸಿಗುತ್ತೆ. ಓಕೆ, ನಿಮ್ಗೆಲ್ಲ ತಿಳಿದೇ ಇದೆ ಪೊಲೀಸ್. ಸಪೋಸ್ ನಾವೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ಬೇಕು ಅಂತ ಇದ್ದಲ್ಲಿ ನಾವು 100 ಅನ್ನ ಡಯಲ್ ಮಾಡ್ತೀವಿ. ಓಕೆ, ಸೊ ವಿಮೆನ್ಸ್ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅದು ಇದು ಪ್ರಾಬ್ಲಮ್ ಇದ್ದಾಗ ಅಥವಾ ವಿಮೆನ್ಸ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಅವರು ಒಂದು ನಂಬರ್ಗೆ ಡಯಲ್ ಮಾಡಬಹುದಾಗಿದೆ. ಯಾವ್ದಾಗಿದೆ ಅದು ಅಂತಂದ್ರೆ 1090. ಮತ್ತೆ ಅಗ್ನಿಶಾಮಕ, ಇದಕ್ಕೆ ಏನಾದ್ರು ನಾವು ಫೋನ್ ಮಾಡ್ಬೇಕಾಗಿದ್ರೆ ಅಥವಾ ಅವ್ರನ್ನ ಇಮಿಡಿಯೇಟ್ ಆಗಿ ಕರೆಸ್ಬೇಕಾಗಿದ್ರೆ ನಾವು 101. ಸೊ ಈ ಸಂಖ್ಯೆನ ಡಯಲ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಇವೆಲ್ಲ ಏನಾಗಿದೆ ಅಂತಂದ್ರೆ ಸಹಾಯವಾಣಿಯ ಸಂಖ್ಯೆಗಳು ಇವಾಗಿದೆ. ಅಮೆರಿಕಾದಲ್ಲೂ ಇದೆ ಒಂದು ಸಹಾಯವಾಣಿ, ಅದರ ಸಂಖ್ಯೆ 911 ಇದೆ. ನಮ್ದೇನಾಗಿದೆ ಅಂತಂದ್ರೆ 112 ಇದೆ. ಸೊ ಇದ್ರಲ್ಲಿ ಏನ್ ಕಾಮನ್ ಅಂತಂದ್ರೆ 11. ಸೊ ಒಂದೇ ರೀತಿಯಲ್ಲಿ ಇವೆರಡು ಏನಾಗುತ್ತೆ ಅಂತಂದ್ರೆ ಹೋಲಿಕೆ ಆಗುತ್ತೆ. ಓಕೆ, ದ್ವಿಚಕ್ರ ವಿಮೆಗಾಗಿ ಭಾರತಿ ಎಕ್ಸಾ ಜನರಲ್ ಇನ್ಶೂರೆನ್ಸ್ ಜೊತೆ ಸೇರಿಕೊಂಡವರು ಯಾರು? ಯಾರಾಗಿದ್ದಾರೆ ಅಂತಂದ್ರೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಅಥವಾ ಏರ್ಟೆಲ್ ಪಾವತಿಗಳ ಬ್ಯಾಂಕ್. ಓಕೆ, ಸೊ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಇದು ಟೂ ವೀಲರ್ ಇನ್ಶೂರೆನ್ಸ್. ಎಲ್ಲರೂ ನಿಮ್ಮ ಹತ್ರ ವೆಹಿಕಲ್ ಇದೆ ಅಂತಂದ್ರೆ ಮಾಡಿಸಿರ್ಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಅದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಇದೆ ನೋಡೋಣ. ದ್ವಿಚಕ್ರ ವಿಮೆಯ ಉತ್ಪನ್ನದ ಕೊಡುಗೆಯು ಮೈ ಏರ್ಟೆಲ್ ಅಪ್ಲಿಕೇಶನ್ ಮತ್ತು 40,000ಕ್ಕೂ ಹೆಚ್ಚು ಏರ್ಟೆಲ್ ಪಾವತಿಗಳು ಬ್ಯಾಂಕ್ಗಳಲ್ಲಿ ಭಾರತಾದ್ಯಂತ ಲಭ್ಯವಿದೆ. ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ವಾರ್ಷಿಕ ಪ್ರೀಮಿಯಂ, ವೈಯಕ್ತಿಕ ಆಕಸ್ಮಿಕ ಕವರ್, ತೃತೀಯ ಬಾಧ್ಯತೆಗಳ ವಿರುದ್ಧ ರಕ್ಷಣೆ ಮತ್ತು ಪೇಪರ್ಲೆಸ್ ಪ್ರಕ್ರಿಯೆಯ ಮೂಲಕ ತಪಾಸಣೆ ಮುಕ್ತ ನವೀಕರಣದ ಮೇಲೆ ಶೇಕಡ 70%ರಷ್ಟು ಉಳಿತಾಯವಾಗುವಂತಹ ವಿವಿಧ ಪ್ರಯೋಜನಗಳನ್ನು ಇದು ನೀಡುತ್ತದೆ. ಸೊ ಇವರಿಬ್ರು ಈಗ ಏನು ಒಂದು ಪಾರ್ಟ್ನರ್ಶಿಪ್ ಆಗಿ ಒಂದು ದ್ವಿಚಕ್ರ ವಿಮೆ ಅಂದ್ರೆ ಟೂ ವೀಲರ್ ಇನ್ಶೂರೆನ್ಸ್ ಮಾಡ್ತಾ ಇದ್ದಾರೆ. ಅದು ಜನಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇರ್ಬೋದು, ಇಲ್ಲ ಇಯರ್ಲಿ ಇನ್ಶೂರೆನ್ಸ್ ಇರ್ಬೋದು, ಅಥವಾ ಎಮರ್ಜೆನ್ಸಿ ಈ ರೀತಿಯಾದಂತಹ ಇನ್ಶೂರೆನ್ಸಸ್ ಏನಿರುತ್ತೆ ಅದ್ರ ಮೇಲೆ ಇವರಿಗೆ ಡಿಸ್ಕೌಂಟ್ ಅನ್ನ ಪ್ರೊವೈಡ್ ಮಾಡಿ ಇಲ್ಲಿ ಅವರಿಗೆ ಒಂದು ರೀತಿಯಾದಂತಹ ಸಹಾಯ ಅಥವಾ ಪ್ರಯೋಜನಗಳನ್ನ ಮಾಡಿ ಕೊಡಲಾಗುತ್ತಿದೆ. ಓಕೆ, ಅಲ್ಲದೆ ಗ್ರಾಹಕರು ಬೇಡಿಕೆಯಲ್ಲಿರುವ ವಾಹನಗಳ ವಿರಾಮದ ಸಮಯದಲ್ಲಿ ಹಕ್ಕು ಪಡೆಯುವಿಕೆಯ ಕುರಿತು ಯಾವುದೇ ಹೆಚ್ಚಿನ ವೆಚ್ಚದಲ್ಲಿ ಸೇವಿಂಗ್ ಸೇವೆಗಳನ್ನು ಪಡೆಯಬಹುದಾಗಿದೆ. ಸೊ ಇದು ಒಂದು ಇನ್ನೊಂದು ಎಕ್ಸ್ಟ್ರಾ ಪ್ರಯೋಜನ ಅಂತ ಹೇಳ್ಬಹುದು, ಅಥವಾ ಎಕ್ಸ್ಟ್ರಾ ಅಡ್ವಾಂಟೇಜ್ ಅಂತ ಹೇಳ್ಬಹುದು. ಸೊ ಹೀಗೆ ಇಷ್ಟೊಂದು ಪ್ರಯೋಜನಗಳನ್ನ ಇವೆರಡು ಕಂಪನಿಗಳು ಯಾವ್ದಾಗಿದೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಜೊತೆಯಲ್ಲಿ ಭಾರತಿ ಆಕ್ಸಾ ಜನರಲ್ ಇನ್ಶೂರೆನ್ಸ್ ಇವರಿಬ್ಬರ ಪಾರ್ಟ್ನರ್ಶಿಪ್ ಅಲ್ಲಿ ಜನರಿಗೆ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೌದಿ ಅರೇಬಿಯಾದಿಂದ ಭಾರತದ ಹಜ್ಗೆ ಹೆಚ್ಚಿದ ಕೋಟಾ ಎಷ್ಟು? ಎಷ್ಟಾಗಿದೆ ಅಂತಂದ್ರೆ 2 ಲಕ್ಷ ಆಗಿದೆ. ಮುಂಚೆ ಎಷ್ಟಿತ್ತು ಏನಿದು ನೋಡೋಣ. ಭಾರತದ ಹಜ್ ಕೋಟಾ ಸುಮಾರು 25,000ರಷ್ಟು ಹೆಚ್ಚಾಗಿದೆ ಮತ್ತು 1.8
75 ಲಕ್ಷದಿಂದ ಸೌದಿ ಅರೇಬಿಯಾದಿಂದ 2 ಲಕ್ಷಕ್ಕೆ ಏರಿಕೆ ಆಗಿದೆ. ಸೊ ಮುಂಚೆ ಎಷ್ಟಿತ್ತು? 1.75 ಲಕ್ಷ ಇತ್ತು. ನಾವು ಇದನ್ನ 1.25 ಲಕ್ಷ ಅಂತ ಹೇಳಬಹುದು, ಕರೆಕ್ಟ್ ಅಲ್ವಾ? ಆದ್ರೆ ಈಗ ಎಷ್ಟಾಗಿದೆ ಅಂತಂದ್ರೆ 2 ಲಕ್ಷ, ಅಲ್ಲಿಗೆ 25,000ದಷ್ಟು ಹೆಚ್ಚಾಗಿದೆ. ಓಕೆ, ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಫೆಬ್ರವರಿಯಲ್ಲಿ ನಡೆದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಒಂದು ಭರವಸೆಯನ್ನು ನೀಡಿದರು. ಓಕೆ, ನೋಡೋಣ ಅದೇನು ಅಂತ. ಇದು ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಮತ್ತು ಬಿಹಾರದ ಯಾತ್ರಾಧಿಕಾರಿಗಳನ್ನು ಈ ವರ್ಷ ತೀರ್ಥಯಾತ್ರೆ ಪ್ರಾರಂಭಿಸಲು ಸಹಾಯ ಮಾಡುತ್ತದೆ. ಓಕೆ, ಇದಲ್ಲದೆ ಭಾರತದ ಒಟ್ಟು 2,340 ಮುಸ್ಲಿಂ ಮಹಿಳೆಯರು ಮೆಹರಂ ಅಥವಾ ಪುರುಷ ಒಡನಾಡಿ ಇಲ್ಲದೆ ಹಜ್ಗೆ ಹೋಗುತ್ತಾರೆ. ಸೊ ಇದು ಏನು ಅಂತ ಹೇಳ್ಬೋದು ಅಂತಂದ್ರೆ, ಯಾವುದೇ ರೀತಿಯಾದಂತಹ ಟ್ರಾವೆಲಿಂಗ್ ಪ್ರಾಬ್ಲಮ್ಸ್ ಇಲ್ದಿರೋ ಹಾಗೆ ಮಹಿಳೆಯರು ಆರಾಮಾಗಿ ಹೋಗಿ ಬರ್ಬೋದು. ಸೊ ಈ ಒಂದು ಭರವಸೆನ ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ರವರು ಪ್ರಧಾನಿ ಮೋದಿ ಅವರಿಗೆ ನೀಡಿದ್ದರು. ಓಕೆ, ಏಷ್ಯನ್ ಟೀ ಅಲೆಯನ್ಸ್ ಎಲ್ಲಿ ಪ್ರಾರಂಭವಾಗಿದೆ, ಎಲ್ಲಾಗಿದೆ ಅದು ಅಂತಂದ್ರೆ ಚೈನಾದಲ್ಲಿ. ಓಕೆ, ಏಪ್ರಿಲ್ 19 2049 ಚಹಾ ವ್ಯಾಪಾರ ಸಾಂಸ್ಕೃತಿಕ ಮತ್ತು ತಾಂತ್ರಿಕ ವಿನಿಮಯ ಮತ್ತು ಚಹಾದ ಜಾಗತಿಕ ಪ್ರಚಾರವನ್ನು ಹೆಚ್ಚಿಸಲು ಟೀ ಚಹಾ ಬೆಳೆಯುತ್ತಿರುವ ಮತ್ತು ಸೇವಿಸುವ ದೇಶಗಳ ಒಕ್ಕೂಟವಾದ ಏಷ್ಯನ್ ಟೀ ಅಲೆಯನ್ಸ್ ಅನ್ನು ಚೀನಾದ ಗುಯಿಜೌನ್ನಲ್ಲಿ ತೆರೆಯಲಾಯಿತು. ಓಕೆ, ಇಂಡಿಯನ್ ಟೀ ಅಸೋಸಿಯೇಷನ್, ಇಂಡೋನೇಷ್ಯನ್ ಚಹಾ ಮಾರ್ಕೆಟಿಂಗ್ ಅಸೋಸಿಯೇಷನ್, ಚೀನಾ ಚಹಾ ಮಾರ್ಕೆಟಿಂಗ್ ಅಸೋಸಿಯೇಷನ್, ಶ್ರೀಲಂಕಾ ಟೀ ಬೋರ್ಡ್ ಮತ್ತು ಚಹಾ ಅಸೋಸಿಯೇಷನ್ನೊಂದಿಗೆ ಮೈತ್ರಿಯನ್ನು ರಚಿಸಲಾಗಿದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೆನಪಲ್ಲಿ ಇಟ್ಕೊಳ್ಳಿ. ಕ್ಲಿಯರ್ ಗೈಸ್? ಪಂಡಿತ್ ಗೋವಿಂದ್ ವಲ್ಲಭ್ ಪಂತ್ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟು ಗೌರವಿಸಲಾಗಿದೆ, ಯಾರಿಗೆ ಅಂತಂದ್ರೆ ಸುನೀಲ್ ಕುಮಾರ್ ಗೌತಮ್ ರವರಿಗೆ. ಓಕೆ, ಸೊ ಇವರು ಒಬ್ಬರು ಪೊಲೀಸ್ ವಿಶೇಷ ಆಯುಕ್ತರು. ಓಕೆ, ಸೊ ಗೃಹ ವ್ಯವಹಾರ ಸಚಿವಾಲಯದ ಅಡಿಯಲ್ಲಿ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಈ ಒಂದು ಡಿಪಾರ್ಟ್ಮೆಂಟ್ಗೆ ಸೇರಿದವರಾಗಿದ್ದಾರೆ. ಓಕೆ, ಸೊ ಇವರಿಗೆ ಪಂಡಿತ್ ಗೋವಿಂದ್ ವಲ್ಲಭ್ ಪಂತ್ ಅವಾರ್ಡ್ ಅನ್ನು ಕೊಟ್ಟು ಗೌರವಿಸಲಾಗಿದೆ. ಇವರು ಒಂದು ಪುಸ್ತಕನ ಬರೆದಿದ್ದಾರೆ, ಆ ಪುಸ್ತಕದ ಹೆಸರು ಸಂವಿಧಾನ ಕಾವ್ಯ. ಓಕೆ, ಸೊ ಹಾಗಾಗಿ ಇವರಿಗೆ ಈ ಒಂದು ಪ್ರಶಸ್ತಿನ ಕೊಡಲಾಗಿದೆ. ಓಕೆ, ಯಾವ ಕಂಪನಿಯು 1 ಲಕ್ಷ ಕೋಟಿ ವಾರ್ಷಿಕ ಆದಾಯದ ಮೈಲಿಗಲ್ಲನ್ನು ದಾಟಲು ಭಾರತದ ಮೊದಲ ರೀಟೇಲ್ ಕಂಪನಿ ಆಗಿದೆ? ಯಾವ್ದಾಗಿದೆ ಅದು ಅಂತಂದ್ರೆ ರಿಲಯನ್ಸ್ ರೀಟೇಲ್. ಓಕೆ, 2019 ಏಪ್ರಿಲ್ 19 ಮುಕೇಶ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಇಂಡಸ್ಟ್ರೀಸ್ನ ರೀಟೇಲ್ ಆರ್ಮ್ ಭಾರತದ ಮೊದಲ ರೀಟೇಲ್ ವ್ಯಾಪಾರ ಕಂಪನಿಯಾಗಿ ರು 1 ಲಕ್ಷ ಕೋಟಿ ಆದಾಯವನ್ನು ದಾಟಿತು. ಸೊ ಹಿಂದಿನ ವರ್ಷ ಎಷ್ಟಿತ್ತು, ಈಗ ಎಷ್ಟಾಗಿದೆ ನೋಡೋಣ. 2018 ಮತ್ತು 2019 ಆದಾಯವು 1.3 ಲಕ್ಷ ಕೋಟಿ ರು. ಓಕೆ, ಸೊ ಇದು ಕಳೆದ ವರ್ಷದ ಅಥವಾ ವಾರ್ಷಿಕ ಹಣಕಾಸು ಎಷ್ಟಿತ್ತೋ ಅದಕ್ಕಿಂತಲೂ 89%ನಷ್ಟು ಅಥವಾ ಶೇಕಡ 89%ರಷ್ಟು ಹೆಚ್ಚಾಗಿದೆ. ಓಕೆ, ಹ್ಯಾಂಡಿಕ್ರಾಫ್ಟ್ಗಾಗಿ ರಫ್ತು ಪ್ರಚಾರ ಕೌನ್ಸಿಲ್ನ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು, ಯಾರಾಗಿದ್ದಾರೆ ಅವರು ಅಂತಂದ್ರೆ ರವೀಂದ್ರ ಕುಮಾರ್ ಪಾಸಿ ರವರು. ಓಕೆ, ಸೊ ಇತ್ತೀಚೆಗೆ ರಫ್ತು ಪ್ರಚಾರ ಕೌನ್ಸಿಲ್ ಫಾರ್ ಹ್ಯಾಂಡಿಕ್ರಾಫ್ಟ್ ನ ಮಂಡಳಿಯು EPCH ನ ಅಧ್ಯಕ್ಷ ಹುದ್ದೆಗೆ ರವೀಂದ್ರ ಕುಮಾರ್ ಪಾಸಿಯವರನ್ನು ನೇಮಕ ಮಾಡಿಕೊಂಡರು. ಓಕೆ, ಮತದಾರರ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ, ಅದನ್ನು ಪ್ರಾರಂಭಿಸಿದವರು ನಮ್ಮ ಭಾರತದ ಚುನಾವಣಾ ಆಯೋಗದವರು. ಓಕೆ, ಸೊ ಭಾರತದ ಚುನಾವಣಾ ಆಯೋಗವು ಜನರನ್ನು ನೈಜ ಸಮಯದಲ್ಲಿ ಮತದಾನವನ್ನು ವೀಕ್ಷಿಸಲು ಸಕ್ರಿಯಗೊಳಿಸಲು ಮತದಾರರ ಮತದಾನ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು. ಅಧಿಕಾರಿಗಳಿಂದ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸಿದ ನಂತರ ಇದು ಅಪ್ಲಿಕೇಶನ್ ಅಲ್ಲಿ ಸಂಕಲಿಸುತ್ತದೆ. ಅಂದ್ರೆ ಎಲೆಕ್ಷನ್ಸ್ಗೆ ರಿಲೇಟ್ ಆಗಿರುವಂತಹ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಶನ್ ಕೆಲವರಿಗೆ ಗೊತ್ತಿರಲ್ಲ, ಅದನ್ನ ತಿಳಿಸೋದಕ್ಕೋಸ್ಕರ ಈ ಆಪ್ ಅಲ್ಲಿ ಎಲ್ಲವನ್ನು ಸ್ಟೋರ್ ಮಾಡ್ತಾರೆ. ಓಕೆ, ನಂತರ ಇದರ ಬಗ್ಗೆ ಏನಾಗುತ್ತೆ ಅಂತಂದ್ರೆ ಜನರಿಗೆ ತಿಳಿಯುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ,
ಅಸೆಂಬ್ಲಿ ಮಟ್ಟ ಮತ್ತು ವಿವಿಧ ಸಂಸದೀಯ ಕ್ಷೇತ್ರಗಳಲ್ಲಿರುವ ಮಾಹಿತಿಯು ಈ ಅಪ್ಲಿಕೇಶನ್ ಅಲ್ಲಿ ಲಭ್ಯವಿರುತ್ತೆ. ಯಾವುದೋ ಒಂದು ಸ್ಮಾಲ್ ಎಲೆಕ್ಷನ್ ಅಂತ ಅಲ್ಲ, ಅಸೆಂಬ್ಲಿ ಮಟ್ಟದ ಎಲೆಕ್ಷನ್ಸ್ಗೂ ಕೂಡ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ, ಜನರು ತಿಳ್ಕೊಳ್ಬೇಕಾಗಿರುವಂತ ಮಾಹಿತಿಗಳೆಲ್ಲ ಈ ಒಂದು ಆಪ್ನಲ್ಲಿ ಸ್ಟೋರ್ ಮಾಡಿರ್ತಾರೆ. ಓಕೆ ಗೈಸ್.